ಅದಕ್ಕಾಗಿ ಹೇಳ್ತಾರೆ ಅನನ್ಯ ಚಿಂತಯಂತೋ ಮಾಂ ಅನನ್ಯ ಅಂತ ಹೇಳಿದ್ರೆ ನ ಅನ್ಯಃ ಇತಿ ಅನನ್ಯಃ ಮತ್ತೊಂದು ಬಿಡಲಾರದೆ ಮತ್ತೊಂದು ಯೋಚಿಸಲಾರದೆ ಕೇವಲ ನನ್ನನ್ನೇ ನೀನು ಭಜಿಸು ಅಂತ ಹೇಳ್ತಾರೆ ಹ್ಯಾಂಗ್ ಭಜಿಸ್ಬೇಕ್ರಿಪ್ಪ ನಾವು ನೀವು ಅನ್ನಾಕತ್ತಿರಿ ಅನನ್ಯ ಭಜಂತೆ ಮಾಮ್ ಅಂತ ಹೇಳಿದ್ರೆ ದೇವ್ರ ಮನೆಯೊಳಗೆ ಕುಂತು ಬಿಡೋಣನ್ರಿ ಇಲ್ಲ ರೀ ದೇವ್ರಂತಾನೆ ನೀನು ಅನನ್ಯವಾಗಿ ನನ್ನನ್ನೇ ಭಜಿಸು ಅಂತ ಹೇಳಿದರೆ ದೇವ್ರಂದ್ರೆ ಯಾರನ್ನೋದು ಗೊತ್ತಿರ್ಬೇಕಿಲ್ಲರಿ ಅದಕ್ಕಾಗಿ ಹೇಳ್ತೈತಿ ಶಾಸ್ತ್ರ ಹೇಳ್ತೈತಿ ದೇವ್ರಂದ್ರೆ ಎಲ್ಲೋ ಕಣ್ಣಿಗೆ ಕಾಣದ ದೇವರಿಗೆ ಮಾಡೋದಕ್ಕಿಂತ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನವದ್ಯಾನಿ ಕರ್ಮಾಣಿ ತಾನಿ ಸೇವಿತ ವ್ಯಾನಿ ನೋ ಇತರಾಣಿ ದೇವ್ರಂದ್ರೆ ಎಲ್ಲೋ ಇಲ್ಲ ರೀ ನಮ್ಮ ಸುತ್ತಮುತ್ತಲಿದ್ದವರ ದೇವ್ರಿ ಜೇ ಜೇ ದಿಸೆ ಭೂ ತೇ ತೇ ಮಾಂಜೆ ಭಗವಂತ ಯಾರಿಗೂ ಮನಸ್ಸನ್ನು ನೋಯಿಸಲಾರದೆ ಯಾರಾದರೂ ಮನಸ್ಸು ನೋಯಿಸಿದರೂ ಸಹಿತ ನೋಯಿಸದಂತೆ ಇದು ಬಹಳ ಮಹತ್ವದ ರೀ ನಾವು ಯಾರಿಗೂ ನೋಯಿಸಂಗಿಲ್ಲ ರೀ ಆದರೆ ಯಾರು ನೋಯಿಸಿದ್ರೆ ಮಾತ್ರ ನಮಗೆ ಭಾಳ ಕಷ್ಟ ಅನ್ನಿಸ್ತೈತೆ ಅಂದ್ರೆ ಇದು ತಪ್ಪರಿ ಇದು ಜ್ಞಾನಿ ಲಕ್ಷಣ ಅಲ್ಲ ರೀ ದೇವ್ರಂದಾನ್ರಿ ಭಗವಂತ ಕೃಷ್ಣ ಅಂತಾನೆ ನೀನು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ ಉದ್ವಿಗ್ನರನ್ನಾಗಿ ಮಾಡಬೇಡ ನೀನು ಅವರು ನಿನಗೆ ತೊಂದರೆ ಕೊಟ್ಟರೂ ಸಹಿತ ನೀ ಉದ್ವಿಗ್ನಾಗಬೇಡ ದೊಡ್ಡ ಕಥೆಯದ ರೀ ಅದಕ್ಕೆ ಏಕನಾಥ್ ಮಹಾರಾಜರು ಇದ್ದರ್ರಿ ಒಬ್ರು ಅವ್ರಿಗೆ ಚಂದ್ರಭಾಗ ನದಿಯೊಳಗೆ ಅವ್ರು ಸ್ನಾನ ಮಾಡಿ ಮೇಲೆ ಬರುವಾಗ ಒಬ್ಬನೇ ಎಲ್ಲೆಡ್ಕಿ ತೊಗೊಂಡು ತಿಂದು ಅವ್ರ ಮೇಲೆ ಥೂ ಅಂತ ಉಗುಳಿದ ಅಂತ ಅವ್ರು ಏನು ಮಾಡಲಿಲ್ಲ ರಿಯಾಕ್ಟ್ ಮಾಡಲಿಲ್ಲ ಅಂತ್ರಿ ಮತ್ತೆ ನದಿಗೆ ಹೋದ ಅಂತ ಮತ್ತೆ ಸ್ನಾನ ಮಾಡಿ ಬಂದ್ರಂತ ಮತ್ತು ಅವನು ಎಲ್ಲಿ ಹಿಡ್ಕಿ ತಿಂದ ಅಂತ ಮತ್ತೆ ಉಗುಳಿದ ಅಂತ ಹಿಂಗೆ 100 ಸಲ ಮಾಡಿದ ಅಂತ್ರಿ ಅಮ್ಮ ಅವ್ನು 100 ಸಲ ಚುನ್ನೋ ಪಾನ್ ಕೈಸ ತಿನ್ಮೊಂಡು ಕಾಯಿಸಿ ಅವಂದ ಮುಖ ಎಲ್ಲ ಸುಟ್ಟೋತಂತ್ರಿ ಅವಾಗ ಅವ್ನು ಸಾರಿ ಕೇಳಿದ ಅಂತ ನನಗೆ ಕ್ಷಮಿಸ್ಬೇಕ್ರಿ ನೀವು ನಾನು ಎಷ್ಟು ನಿಮಗೆ ಉಗುಳಿದ್ರು ನೀವು ಏನೂ ಅನ್ನವಲ್ರಲ್ಲ ಅಂತೇಳಿ ಯಪ್ಪ ನಿಮ್ಮ ಆತ್ಮನೋ ತಮ್ಮ ನನಗೆ ನೀವು ಉಗುಳಿದಕ್ಕೆ 100 ಸಲ ನಾನು ಸ್ನಾನದ ಮಾಡೋದು ನನಗೆ ಪುಣ್ಯ ಸಿಕ್ತ ನಿನಗೆ ಪುಣ್ಯ ಬರಲಿ ಅಂದ್ರಂತ್ರಿ ಅವ್ರು ಅಂದರೆ ಜ್ಞಾನಿ ದೃಷ್ಟಿನ ಬೇರೆ ಇರ್ತೈತಿ ನಮ್ಮ ದೃಷ್ಟಿನ ಬೇರೆ ಇರ್ತೈತಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹಿತ ಭಾಳ ಲಘು ರಿಯಾಕ್ಟ್ ಆಗುವಂಥದ್ದು ಕಲ್ತೀವಿ ರೀ ನಾವು ಪ್ರತಿಕ್ರಿಯಿಸೋದ್ರಿ ಒಂದು ಕ್ಷಣ ಕ್ಷಣಕ್ಕೆ ರೀ ಯಾರಿಂದಲೂ ನನಗೇನಾಗಿ ಬೇಕಾಗಿಲ್ಲ ಕರೆ ರೀ ಅವರಿಂದ ನನಗೆ ಬೇಕಾಗೈತೆ ರೀ ನನ್ನಿಂದ ಯಾರಿಗೂ ಬೇಕಾಗಿಲ್ಲ ಆದ್ರೆ ನಿಮ್ಮಿಂದ ನನಗೆ ಬೇಕಾಗೈತೆ ಅಂತ ಹೇಳಿದರೆ ಅಲ್ಲೇನು ಮನುಷ್ಯ ದುಃಖಿ ಆಗ್ತಾನೆ ಅದಕ್ಕಾಗಿ ಹೇಳ್ತಾರೆ ಇಲ್ಲೇ ಅನನ್ಯ ಚಿಂತೆಯಂತೋ ಮಾಮ್ ಅಂತ ಹೇಳಿದರೆ ಭಗವಂತನನ್ನು ಬಿಟ್ಟುಕೊಟ್ಟು ಈ ಜಗತ್ತಿನಲ್ಲಿ ಏನೇನೂ ಇಲ್ಲ ತೇನ ವಿನಾ ತೃಣಮಪ್ಪಿನ ಚಲತಿ ಹೀಗಾಗಿ ಆ ದ್ರೌಪದಿ 5 ಮಂದಿ ಗಂಡಂದ್ರೆ ಇದ್ದಂತೆ ಆಕೆ ಪ್ರೌಡ್ ಇತ್ತು ರೀ ಸೆಕ್ಯೂರಿಟಿ ಅಷ್ಟು ಇತ್ತು ರೀ ಆಕೆಗೆ ಪಗಡೆ ಆಟದಲ್ಲಿ ಸೋತ ನಂತರ ಅವಳ ವಸ್ತ್ರಾಪರಣ ಮಾಡುವಾಗ ಆಕೆ ಹಿಂಗೆ ಹಿಡ್ಕೊಂಡಿದ್ಲ ಎಲ್ಲರ ಕಡೆ ನೋಡಿದ್ಲ ಯಾರೂ ಅವಳಿಗೆ ಸಹಾಯಕ್ಕೆ ಬರಲಿಲ್ಲ ಇವ್ರಲಿಂದ ಏನಾಗಂಗಿಲ್ಲ ತಡಿ ಅಂತೇಳಿ ಆಕೆ ಆಗಿದ್ದಾಗಲಿ ಅಂಥೇಳಿ ಸರ್ವ ಧರ್ಮಾನ್ ಪರಿತ್ಯಜ ಅಂತೇಳಿ ಎರಡೂ ಕೈ ಮೇಲೆತ್ತಿ ನಿಂತ್ಲ ಅವಾಗ ಭಗವಂತ ಅವಳ ರಕ್ಷಣೆಗೆ ಬಂದ ಅಂತೇಳಿ ಇಂಥವು ಎಷ್ಟೋ ಕೊಂಡದಾವ್ರಿ ಭಾಗವತದಲ್ಲಿಯೂ ಕೂಡ ಆ ಯಾವುದ್ರಿ ಅದು ಗಜೇಂದ್ರ ಮೋಕ್ಷ ಅಂತೇಳಿ ಭಾಗವತ ಯಾರ್ಯಾರು ಓದಿರಿ ಇಲ್ಲೇ ಕೈ ಎತ್ತರಿ ಭಾಗವತ ರೀ ಹಾಂ ಭಾಗವತದ ಗಜೇಂದ್ರ ಮೋಕ್ಷ ಅಂತ ಐತ್ರಿ ಅದ್ರಾಗ ಅದಕ್ಕೆ ಭಾಳ ಡಿಮ್ಯಾಂಡ್ ಇರ್ತೈತಿ ರೀ ಆನೆ ಬಲ ಅಂದ್ರೆ ಎಷ್ಟು ರೀ ಅದು ಎಲ್ಲ ಎಷ್ಟು ಮದವೇರಿದ ಆನೆ ಇರ್ತೈತಿ ಅದು ನೀರಿನಾಗ ಹೋದ ಕೂಡಲೇ ಅಲ್ಲಿ ಒಂದು ಮೊಸಳೆ ಬಂದು ಅದ್ರ ಕಾಲ ಹಿಡಿದ್ಬಿಡ್ತೈತಿ ರೀ ನೀರಿನಾಗಿದ್ದಾಗ ಮೊಸಳಿಗೆ ಭಾರಿ ಪವರ್ಫುಲ್ ಇದು ಭೂಮಿಗೆ ಬಂದ್ರೆ ಇದಕ್ಕೆ ಪವರ್ಫುಲ್ ಇದರ 3 ಕಾಲು ಭೂಮಿ ಮೇಲೆ ಅದಾವು 1 ಕಾಲು ನೀರಾಗದ ಆ 1 ಕಾಲನ್ನು ಅದು ಎಳೆದ ಎಳಿತಿರ್ತೈತಿ ಇದು ನೋಡಿದ್ರೆ ಇದು ಅದಕ್ಕೆ ಎಳಿತಿರ್ತೈತಿ ಹಂಗೆ 2 ಮಂದಿ ಜಗಳ ಎಷ್ಟೋ ಕೊಂಡು ಹೊತ್ತಾಗ್ತೈತಿ ಈಗ ನನ್ನಿಂದ ಏನಾಗಂಗಿಲ್ಲ ಅಂಥೇಳಿ ಅನನ್ಯ ಚಿಂತೆಯಂತೋ ಮಾಮಿಯೇ ಜನ ಪರ್ಯುಪಾಸತೆ ಅಂತೆ ಭಗವಂತನಿಗೆ ಕೂಗಿ ಅಲ್ಲಿರುವಂಥ ಸರೋವರದಲ್ಲಿ ಒಂದು ಕಮಲದ ಹೂ ತಗೊಂಡು ಹೇ ಶ್ರೀಹರಿ ನನಗೆ ರಕ್ಷಿಸು ಅಂದ ತಕ್ಷಣನ ಭಗವಂತ ಅಲ್ಲಿಂದ ಸುದರ್ಶನ ಚಕ್ರ ಬಿಡ್ತಾನೆ ಆ ಇದರ್ದ ಮೊಸಳೆದ ರುಂಡಾನ ಕಟ್ಟಾಗ್ತೈತಿ ಆವಾಗ ಈ ಆನೆಗೆ ಮೋಕ್ಷ ಆಗ್ತೈತಿ ರೀ ಎದರಿಂದ ನಮ್ಮಿಂದ ಆಗ್ತೈತಿ ನನ್ನಿಂದ ಆಗ್ತೈತಿ ನಾನಿದ್ರ ನಡಿತೈತಿ ಏನಿಲ್ಲ ರೀ ಎಲ್ಲಿ ತನಕ ನೀವು ಅನನ್ಯವಾಗಿ ಭಗವಂತನಿಗೆ ಶರಣಾಗತರಾಗಬೇಕ್ರಿ ನಮ್ಮಿಂದ ಏನಿಲ್ಲ ರೀ ನಾವೆಲ್ಲ ಎಂಥವ್ರು ಅಂತ ಹೇಳಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಮ್ಮ ಕೈಯಾಗ ಎಷ್ಟದ ಅಂತ ಹೇಳಿದರೆ ಒಂದು
ಸೂಜೆಗೆ ಒಂದು ಧೂಳು ಇರ್ತೈತೆ ನೋಡ್ರಿ, ಅಷ್ಟು ಸಹಿತ ನಮ್ಮ ಕೈಯಾಗಿಲ್ಲ. ಭಗವಂತ ಪಗ್ ಪಗ್ ಸಂಭಾಳ್ತಾ, ಅದಕ್ಕಾಗಿ ಚಿಂತೆ ಮಾಡಲಾರ್ದ ಭಗವಂತನಿಗೆ ಅನನ್ಯವಾಗಿ ಶರಣಾಗತರಾಗಬೇಕಂಥೇಳಿನೇ ಈ 9ನೇ ಅಧ್ಯಾಯದಲ್ಲಿ ಭಗವಂತ ಸೀಕ್ರೆಟ್ವಾಗಿ ಹೇಳ್ತಾನೆ. ಈ 9ನೇ ಅಧ್ಯಾಯಕ್ಕೂ ಹೇಳ್ತಾರೆ, ರಾಜವಿದ್ಯಾ ರಾಜಗುಹ್ಯ ಯೋಗರಿದು 9ನೇ ಅಧ್ಯಾಯ. ಗುಹ್ಯರಿದ ಓಪ ಇದನ್ನು ಎಷ್ಟು ನಿಮಗೆ ಹೇಳಿದರೂ ಸಹ ತಿಳಿಯಂಗಿಲ್ಲ ರೀ. ಸತ್ಯ ಎಷ್ಟು ಓಪನ್ ಅದ ರೀ, ಆದರೂ ಗೊತ್ತಾಗಂಗಿಲ್ಲ. ನಾವು ಸತ್ತವ್ರಿಗೆಲ್ಲ ಮಣ್ಣಿಗೆ ಹೋದಾಗ ಗೊತ್ತಾಗ್ತೈತಿಲ್ರಿ, ಕಾ ಅಲ್ಲಿಗೆ ಅನಿಗೆ ಮಾ ಕಾಲಿ ಜಾಚ ಸಬ್ಬಿ ಹ್ಯಾ ಚೊಡಿ ಜಾಚ ಗೊತ್ತಾಗ್ತೈತಿಲ್ರಿ. ಗೊತ್ತಾದರೂ ಸಹಿತ ಗೊತ್ತಾಗಂಗಿಲ್ಲರಿ ನಮಗೆ. ಅವ್ರು ಒಂದ ಸತ್ತಾರ ನಾವು ಸಾಯಂಗಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ನಮಗಿನ್ನೂ ಭಾಳ ಆಯುಷ್ ಐತಂತ ತಿಳ್ಕೊಂಡೇವ್ರಿ. ಏನಿಲ್ಲ ರೀ, ನಲನಿ ದಲಗತ ಜಲಮತಿ ತರಲಂ ತದ್ವಿಜ್ಜೀವಿತ ಮತಿಶಯ ಚಪಲಂ ವಿದ್ಯಿ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಅದು ಪದ್ಮಪತ್ರದ ಮೇಲೆ ಇರುವಂಥ ಒಂದು ಹನಿ ನೀರು ರೀ. ಚಮಕೋರಾಮ್ ಪಾತ್ರ ಪಾನೀಯ ಸತ್ತು ಮರ್ಕ್ಯೂರಿ ಇರ್ತೈತ್ರಿ ಅದ್ರ ಮೇಲೆ, ಅದು ನೀರೇ ಹಿಡಂಗಿಲ್ಲ. ನಾವು ಇದ್ದೇನೆ ಇದ್ದೇನೆ ಅನ್ನೋದ್ರೊಗನೆ ಜೋರಾಗಿ ಗಾಳಿ ಬೀಸಿದರೆ ಯಾವಾಗ ಗೊಟ್ಟಕ್ಕಂತೇವು ಗೊತ್ತಿಲ್ಲ. ನಾವು ತಿಳ್ಕೊಂಡೇವು ಮುದುಕರಾಗಿ ಸಾಯ್ತೇವೆ, ನಾವು ತಿಳ್ಕೊಂಡೇವಿ ನಮಗೆ ರೋಗಾಗಿ ಸಾಯ್ತೇವೆ, ನಾವು ತಿಳ್ಕೊಂಡೇವು ಏನೇನೋ ಯಾವಾಗ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಗೊತ್ತಿಲ್ಲ ರೀ. ನಮ್ಮ ಮನೆಯೊಳಗನ ರೀ, ಅದಕ್ಕೆ ದೇವ್ ಕ್ಷಣ ಕ್ಷಣಕ್ಕೂ ನಮಗೆ ರಕ್ಷಿಸ್ತಾ ಇದ್ದಾನೆ, ನಮಗೆ ಅದರದ ಕಡೆ ಲಕ್ಷ ಇರಂಗಿಲ್ಲ ರೀ. ಒಂದು ಸ್ವಲ್ಪದ ಮೈ ಮರೆತ್ರ ಬರೇ ಕಂಪೌಂಡ್ ಮೇಲೆ ಇದ್ದಿದ್ದ ಕಾಲ, ಕಿಟಕಿ ಮೇಲೆ ಒಂದು ಕಾಲ, ಕಂಪೌಂಡ್ ಮೇಲೆ ಒಂದು ಕಾಲ್ ರೀ. ಜಾಡಿಸಿ ಅದು ಕಿಟಕಿ ಮೇಲೆ ಇದ್ದಿದ್ದ ಕಾಲ್ ಹಿಂಗೆ ಕಂಪೌಂಡ್ ಮೇಲೆ ತಗೋದು ಬಿಟ್ಟು ಒಂದಿಷ್ಟ ಬಿಟ್ಟು ಕೆಳಗೆ ಬಿಟ್ಟಿದ್ದ ಪೂರಾ ಕೆಳಗರಿ ಕಾಲು ಮುರಿದು ಒಂದು 2 ವರ್ಷ ಆದರೂ ಸಹಿತ ಮತ್ತು ಕಾಲು ಸಹಿತ ನೋವು ಕಡಿಮೆ ಆಗಂಗಿಲ್ಲ. ನಾ ಮೊನ್ನೆ ರೋಡ್ ಮೇಲೆ ಹೊಂಟೇನ್ರಿ, ಹೆಗ್ಗೇರಿ ರೋಡ್ ಹತ್ತಿರ, ಅಲ್ಲಿ ಅವ್ರ ಮಕ್ಕಳು ಎದ್ದು ಪಟ ಹರಿಸ್ತಾರಲ್ರಿ, ಅದು ನಮ್ಮ ಅಕ್ಕನ ಮಗ ನಾನು ಅದು ಗಾಡಿ ಮೇಲೆ ಹೊಂಟೇವಿ. ಅವ್ನು ಗಾಡಿ ಸರ್ರ ಅಂತ ಸೈಡ್ ನಿಲ್ಲಿಸಿದ, ಎದಕ್ಕಂತ ಹೇಳಿದ್ರೆ ಅವ್ನ ಕೊಳ್ಳಿಗ್ರಿ ಅದು ಮಾಂಜಾದ ಹಾರ ಇರ್ತೈತಲ್ರಿ, ಅದು ಬಿದ್ದೈತ್ರಿ. ಅವ್ನ ಕೈಲಿಂದ ಹಿಂಗೆ ಹಿಡ್ದಾನ್ರಿ, ಅದು ಹಿಡಿದನ ಅವನು ಬ್ರೇಕ್ ಹಾಕಿದಾರ್ರಿ. ಅವನು ಬಾಡಿ ಬಿಲ್ಡರ್ ಅದಾನ, ಗಟ್ಟಿಮುಟ್ಟದಾನ, ಕಾಲು ಚಲೋ ತಾಕ್ತಿದ್ವು. ನಮ್ಮಂಥ ಹೈಟ್ ವೇಟ್ ಇದ್ದವ್ರು ಗೊಡಕ್ಕಂತೆ ಅಲ್ಲೇ ಬೀಳೋರ್ರಿ. ನಿಂದ್ರಿಸಿದಾರ್ರಿ, ಅವ್ನ ಕೈಯಾಗದ್ರಿ ಪಟ. ಅದು ಅವ್ರು ಅಲ್ಲಿಂದ ಮಕ್ಕಳು ಎಳ್ಯಾಕತ್ತಾರ, ಅದು ಪಟ ಕೆಳಗೆ ಬಿದ್ದೈತ್ರಿ. ಅದು ಕೈ ಎಲ್ಲ ಹಿಂಗೆ ಕೊಯ್ದ ಹೋತ್ ನೋಡ್ರಿ, ಅದ ನೀವು ಅವ್ನ ಕುತ್ತಿಗೆಗೆ ಬಿದ್ದಿದ್ದರ್ರಿ. ಕ್ಷಣ ಕ್ಷಣಕ್ಕೂ ನಮ್ಮ ಜೀವನ ಭಾಳ ಕ್ಷಣಿಕದ ರೀ. ಆ ಕ್ಷಣಿಕ ಜೀವನ ನಾವು ಅಂದ್ಕೊಂಡಿರ್ತೇವೆ, ಯಾವ ರೀತಿಯಿಂದ ಮೃತ್ಯು ಯಾವ ರೀತಿಯಿಂದ ಬರ್ತೈತೆ ಗೊತ್ತಿಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಇದು ಜನ್ಮ ಮರಣ ಅನ್ನೋದು ಭಾಳ ರಹಸ್ಯ ಅದ. ಈ ಜ್ಞಾನವೂ ಅಷ್ಟೇ ರಹಸ್ಯ ಇದೆ. ಈ ರಹಸ್ಯ ಜ್ಞಾನ ಹೇಳೋರು ಕಡಿಮೆ, ಕೇಳೋರು ಇನ್ನೂ ಕಡಿಮೆ ರೀ. ಹೇಳೋರು ಸಿಗ್ಬೋದು ನಿಮಗೆ, ಆದರೆ ಕೇಳೋರು ಮಾತ್ರ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಮನ್ಯಾಗ ನೋಡ್ರಿ, ಇಷ್ಟು ಹೊಕೊಂಡು ಮಂದಿ ಬಂದಿದ್ದು ಇವತ್ತು ಇಷ್ಟು ಸತ್ಸಂಗಕ್ಕೆ ಇಷ್ಟು ಹೊಕೊಂಡು, ಅದು ಸಹ ಚಂದ ಚಂದ ಆಗಿ ಎಲ್ಲರೂ ಬಂದಿರಿ. ನೀವೆಲ್ಲರೂ ಇಷ್ಟು ಇಂಟ್ರೆಸ್ಟ್ ತೋರ್ಸಂಗಿಲ್ಲ ರೀ. ಅಯ್ಯ ವಿಜಕ್ಕ ಆ ಪರ್ವ ಆಯ್ತಿತ್ತು ಬೈ, ಆ ತಾಯಿ ಬೋಲಲ್ಲ ಬೋಲ ಚೊಡೋ ಇಲ್ಲ ರೀ. ನೀವು ಬರ್ತೀರಿ, ನಿಮ್ದು ಹಬೀಬ್ ಫ್ಯಾಮಿಲಿ ಸೋಳಂಕಿ ಫ್ಯಾಮಿಲಿ ಚಲೋ ರೀ ಇವರೆಲ್ಲರೂ, ನಿಮ್ದೊಂದು ಸತ್ಸಂಗ ಗ್ರೂಪ್ ಆದಂಗೆ ಆಗೈತಿ. ಅದಕ್ಕಾಗಿ ಹೇಳ್ತಾರೆ, ಜೀವನ ಅದಕ್ಕೂ ಇದಕ್ಕೂ ಕಳೆಯೋದಕ್ಕಿಂತ ದಿನಕ್ಕೆ 1 ಅಧ್ಯಾಯ ಓದ್ರಿ. 1 ಅಧ್ಯಾಯ ಬೇಡ, 1 ಶ್ಲೋಕ ಆದರೂ ಓದ್ರಿ. ಬೇಕಂದ್ರೆ ನೀವು ಒಂದು ನೋಟ್ಬುಕ್ ಮಾಡಿರಿ, ಒಂದು ದಿನಕ್ಕೆ ಒಂದು ಇದನ್ನು ಭಗವದ್ಗೀತಾ ತೆಗೆದು ಅದರ ಶ್ಲೋಕ ಮತ್ತು ಅದರ ಅರ್ಥ ಬರೀ ತೆಗೀರಿ. ನೀವು ಮಕ್ಕಳಿಗೆ ಏನಾದರೂ ಕೊಡಬೇಕಲ್ರಿ ಹೋಗುವಾಗ, ಅದು ಆಸ್ತಿ ಒಬ್ರು ಕೊಟ್ಟು ಹೋಗ್ರಿ. ನಮ್ಮ ಅಜ್ಜಿ ಇಷ್ಟು ಬರೆದು ಹೋಗಿದ್ದು ಭಗವದ್ಗೀತಾ ಅಂಥೇಳಿ, ಅದಕ್ಕೆ ಎಷ್ಟು ಕಿಮ್ಮತ್ ಬರ್ತೈತ್ರಿ. ನಾವು ಇದ್ದಾಗ ಕಿಮ್ಮತ್ ಇರಂಗಿಲ್ಲರಿ, ನಾವು ಹೋದ ಮೇಲೆ ಭಾಳ ಕಿಮ್ಮತ್ ಇರ್ತೈತಿ. ಎಲ್ಲರೂ ಅಂತಾರ್ರಿ ಈಗ, ವಿಜಕ್ಕ ನೀ ಬಂದು ಹೋಗಿದ್ದು ಮನೆ ಅಂತೇವೆ ನೋಡಿ ನಾವು ಮುಂದಂತೇಳಿ. ಅಂದರೆ ಇದ್ದಾಗ ಯಾರ್ದು ಬೆಲೆ ಇರಂಗಿಲ್ಲ. ಸಿದ್ಧಾರ್ಥ ಸ್ವಾಮೀಜಿಯವರು ಅವಾಗ ಎಲ್ಲರ ಮನೆಗೆ ಬರ್ತಿದ್ದರು ರೀ, ಎಲ್ಲರ ಮನೆಗೆ ಇದನ್ನು ಹೇಳ್ತಿದ್ರು ರೀ. ಅವರೇನು ಬೇರೆ ಹೇಳ್ತಿದ್ದಿಲ್ಲ, ಅವರು ಸಹಿತ ಇದೇ ಭಗವದ್ಗೀತಾ ಇದೇ ತತ್ವಮಸಿ ಮಹಾವಾಕ್ಯನ ಹೇಳ್ತಿದ್ರು. ಅವಾಗಿದ್ದಾಗ ಅವ್ರಿಗೆ ಬೆಲೆ ಇದ್ದಿದ್ದಿಲ್ಲ. ಸತ್ತ ನಂತರ ನಮ್ಮ ಮನೆಗೆ ಬರ್ತಿದ್ರು, ನಿಮ್ಮ ಮನೆಗೆ ಬರ್ತಿದ್ರು. ಅದಕ್ಕಾಗಿ ಜೀವನದಲ್ಲಿ ಗುರು ಇದ್ದಾಗನೇ ಗುರುವಾಣಿ ತಿಳ್ಕೊಬೇಕ್ರಿ. ಇಲ್ಲಿ ಎಷ್ಟು ಮಂದಿ ನಂದು ಯೂಟ್ಯೂಬ್ನಾಗ ಇದನ್ನು ನೋಡ್ತೀರಿಪ್ಪ?
ಇಷ್ಟಮಂತೀನ್ರೀಪ್ಪ ನಂದು ಯೂಟ್ಯೂಬ್ ಚಾನಲ್ ಅದ ರೀ, ಯೂಟ್ಯೂಬ್ ಚಾನಲ್ನಲ್ಲಿ ವಿಜಯ ಬದ್ಧ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಭಗವದ್ಗೀತಾ ಬೇಕಾದಷ್ಟು ಬರ್ತಾವ್ರಿ. ನೀವು ಅಡುಗೆ ಮಾಡುವಾಗ ಹಚ್ಚಿದ್ರೆ ಅಡುಗೆ ಎಷ್ಟು ಚಲೋ ಆಗಾಕತ್ತೈತೆ ಅನ್ನಾಕತ್ತಾರ ನೋಡ್ರಿ ಎಲ್ಲಾರು. ಮಲ್ಕೊಳ್ಳುವಾಗ ಸಹಿತ ಎಷ್ಟೋ ಮಂದಿ ಕೇಳಿನೂ ಮಲ್ಕೋತಾರೆ. ಎದಕ್ಕಂತ ಹೇಳಿದರೆ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರುವಂತಹ ವಿಚಾರಗಳನ್ನು ತುಂಬಬೇಕ್ರಿ. ಈ ವಿಚಾರ ಬದಲಾದರೆ ಜಗತ್ತ ಬದಲಾಗ್ತದೆ. ನಮ್ಮ ವಿಚಾರದಿಂದಲೇ ಬಂಧನ, ವಿಚಾರಗಳಿಂದಲೇ ನಮಗೆ ಮುಕ್ತಿ ಅದ. ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ಹೇಳಿಸುವಂಥ ಪ್ರಯತ್ನನೂ ಮಾಡಿರಿ. ನೀವು ಕೇಳಿದ ನಿಮ್ಮ ಮನೆಯವ್ರಿಗೂ ಹೇಳ್ರಿ. ಹೌದಿಲ್ಲರಿ, ಇಲ್ಲಿ ಕೇಳಿದ್ದಿಲ್ಲ ಬಿಡಬಾರ್ದ್ರಿ. ಕೇಳಿದ್ದನ್ನು ಇನ್ನೊಬ್ಬರ ಮುಂದೆ ಹೇಳಬೇಕ್ರಿ. ಅದಕ್ಕಾಗಿ ದಿನಾಲು ಸಂಜೆಗೆ ಎಲ್ಲರೂ ಸಾಮೂಹಿಕವಾಗಿ ಒಂದು ಭಜನೆ ಮಾಡಬೇಕ್ರಿ. ದಸರಾಂ ಕರಾದ್ಯಕೋ ತವ್ ಕರ್ನೂ ಮಾ ರೋಜ್ ಕರ್ನೂ. ನಾವು 9 ದಿನ ಮಾಡಿ ಬಿಟ್ಬಿಡ್ತೇವ್ರಿ. ಆಮೇಲೆ 9 ದಿನ ಅಲ್ರಿ, ಕಂಟಿನ್ಯೂ ಮಾಡಬೇಕು. ಮಕ್ಕಳಿಗೆ ಸಂಸ್ಕಾರ ಸಿಗ್ತೈತಿ. ನಮ್ಮ ಮಕ್ಕಳು ಎಲ್ಲರಿಗೂ ಸಂಸ್ಕಾರ ಸಿಕ್ಕರೆ ಅವ್ರ ಜೀವನ ಉದ್ಧಾರ ಆಗ್ತೈತಿ. ನಮಗೆ ಈಗೇನೂ ಅರ್ಥ ಆಗಂಗಿಲ್ಲ ರೀ, ಒಂದಾನೊಂದು ದಿನ ಅವೆಲ್ಲ ಅರ್ಥ ಆಗ್ತಾವ್ರಿ ನಮಗೆ. ಅದಕ್ಕೆ ಹೇಳ್ತೆ, ಪ್ರಸನ್ನ ಪ್ರಸನ್ನ ಹೋಸೆ ನಿಜದಾಸ ಕ್ಲೇಶ ಪಾಸೂನಿ ಸೋಡಿ ತೋಡಿ ಬಹುಪಾಶ ಅಂಬೆ ತುಜ ವಾಸೂನ ಕೋಣ ಪುರ ವಿರ ಆಶಾ ತದ ನರ ಹಂತಲ್ಲಿನ ಜಾಲ ಪದ ಪಂಕಜಲೇಶ ಜಯ ದೇವಿ ಜಯ ದೇವಿ. ಪ್ರಸನ್ನ ವದನೆ ಪ್ರಸನ್ನ ಅಸ್ನು ದೇವಿ ಹಾಂಗತ ಪ್ರಸನ್ನರಿ. ನರಹರಿ ತಲ್ಲೀನ ಜಾಲ, ಅವಳ ಪ್ರಸನ್ನತೆ ನೋಡಿ ಎಲ್ಲರೂ ಕೊಲ್ಯಾಪ್ಸ್ ಆದ್ರೆ ನಮ್ದು ಆನಂದವನ್ನು ಕಳ್ಕೋಬಾರ್ದು. ದೇವಿ ಆನಂದ ಸ್ವರೂಪಿನಿ, ಆನಂದಮಯಿ, ಚೈತನ್ಯಮಯಿ. ಎಲ್ಲೋ ಇಲ್ಲ ರೀ, ನೀವ ಎಲ್ಲರೂ ದೇವಿಗಳು. ಅದಕ್ಕಾಗಿ ಹೊರಗೆ ಬರೆದು ಬಿಟ್ಟಿರ್ತಾರೆ ಜಗದಂಬ ಪ್ರಸನ್ನ ಅಂತೇಳಿ. ನಮ್ಮ ಅಣ್ಣಾರು ಒಳಗೆ ಬರುವಾಗ ವಾ ಬೋರ್ಡ ಹಾಕೋದು ಪ್ರಸನ್ನದ ಅಂತೇಳಿ ಬರ್ತಾರ್ರಿ ಅವರು. ಪ್ರಸನ್ನ ಇರಬೇಕ್ರಿ. ಅದಕ್ಕಾಗಿ ಪ್ರಸನ್ನ ಇದ್ದರೇ ಪರಮಾತ್ಮನ ಇದೆ ರೀ. ಅದಕ್ಕಾಗಿ ದೇವರಂದ್ರೆ ಎಲ್ಲೋ ಇಲ್ಲ ರೀ, ಆನಂದೋ ಬ್ರಹ್ಮಣೋ ವಿದ್ವಾನ್. ಆನಂದ ಎಲ್ಲಿದೆ ಅಲ್ಲೇ ಪರಮಾತ್ಮನಿದ್ದಾನೆ. ಆನಂದ ಇದ್ದಲ್ಲೇ ಎಲ್ಲ ಸಮೃದ್ಧಿ ಅದ ರೀ. ನಮಗೆ ಬೇಕಾಗಿದ್ದು ಬಹಳ ಕಡಿಮೆ ರೀ, ಆದ್ರೆ ಆಸೆ ಬೆಟ್ಟದಷ್ಟದ. ಅದಕ್ಕಾಗಿ ಅಲ್ಪ ತೃಪ್ತಷ್ಟ, ಅಲ್ಪದ್ರೊಳಗನು ಸ್ವಲ್ಪ ಇದ್ದಿದ್ರೊಳಗನು ಆನಂದವಾಗಿರೋ. ನೀ ಕೊಟ್ಟ ಭಾಗ್ಯ ಅತೀ ಆಯ್ತು ರೀ. ಹೌದಿಲ್ರಿ? ಹೌದನ್ರಿ. ನೀ ಕೊಟ್ಟ ಭಾಗ್ಯ ಅತೀ ಆಯ್ತು ರೀ. ಅದಕ್ಕಾಗಿ ಇದ್ದಿದ್ದಷ್ಟು ದಿನವನ್ನು ನಾವು ಜೀವನ ಸಾರ್ಥಕ ಪಡಿಸ್ಕೊಳ್ಳೋಣ. ಪುನಃ ಪುನಃ ಇದೇ ರೀತಿ ಸತ್ಸಂಗವನ್ನು ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೀನಿ. ಓಂ ಸತ್ಸಂಗ.